ಹಾಯ್ ಫ್ರೆಂಡ್ಸ್, ಭಾರತದಲ್ಲಿ ಪಟಾಕಿಗಳನ್ನು ಸಿಡಿಸುವುದು ನಿಷೇಧ ಮಾಡಲಾಗಿದೆ ಎಂಬ ಸುದ್ದಿಯು ಸುಪ್ರೀಂ ಕೋರ್ಟ್ನಿಂದ ಬಂದಿರುವಂತಹ ನಿರ್ಧಾರವಾಗಿದೆ. ಯಾಕೆ ಸುಪ್ರೀಂ ಕೋರ್ಟ್ ನಿಜವಾಗಲೂ ಪಟಾಕಿಗಳನ್ನು ಬ್ಯಾನ್ ಮಾಡಿದ್ದಾರೆ ಎಂಬ ವಿಷಯದ ಬಗ್ಗೆ ತಿಳಿಯೋಣ. ಹಾಗೆಯೇ ಪಟಾಕಿಯನ್ನು ಸಿಡಿಸುವುದರಿಂದ ವಾತಾವರಣಕ್ಕೆ ಹಾನಿಯಾಗುತ್ತಾ ಎಂಬ ವಿಷಯದ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ಅದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಈ ಪಟಾಕಿಗಳಲ್ಲಿ ಬೇರಿಯಂ ನೈಟ್ರೇಟ್ ಕೆಮಿಕಲ್ ಅನ್ನು ಉಪಯೋಗಿಸುತ್ತಿದ್ದರು. ಈ ಬೇರಿಯಂ ನೈಟ್ರೇಟ್ ಅನ್ನು ಉಪಯೋಗಿಸಿಕೊಂಡು ಪಟಾಕಿಗಳನ್ನು ತಯಾರಿಸುತ್ತಿದ್ದರು. ಈ ಬೇರಿಯಂ ನೈಟ್ರೇಟ್ ಅನ್ನು ಉಪಯೋಗಿಸಿರುವ ಪಟಾಕಿಗಳನ್ನು ಸುಪ್ರೀಂ ಕೋರ್ಟ್ 2018 ಬ್ಯಾನ್ ಮಾಡಲಾಯಿತು. ಈ ಬೇರಿಯಂ ನೈಟ್ರೇಟ್ ನಿಂದ ಪಟಾಕಿಗಳನ್ನು ಸಿಡಿಸಿದರೆ ಮಣ್ಣಿನಲ್ಲಿ ಮಿಶ್ರಣವಾಗಿ ಕಲುಷಿತವಾಗುತ್ತಿತ್ತು, ಹಾಗೆಯೇ ಗಾಳಿಯಲ್ಲಿ ಸೇರಿ ವಾಯು ಮಾಲಿನ್ಯವಾಗುತ್ತಿದೆ ಎಂದು ಈ ಕಾರಣದಿಂದ ಪಟಾಕಿಯನ್ನು ನಿಷೇಧ ಮಾಡಲಾಗಿದೆ. ಆದರೆ ಪಟಾಕಿಯನ್ನು ತಯಾರಿಸುವ ಕಂಪನಿಗಳು ಕೋರ್ಟ್ನಲ್ಲಿ ರಿಪೈಲ್ ಅನ್ನು ಮಾಡಿದರು. ಅದರಲ್ಲಿ ನಾವು ಅಪ್ರೂವಲ್ ಆಗಿರುವಂತಹ ಕೆಮಿಕಲ್ ಅನ್ನು ಉಪಯೋಗಿಸುತ್ತಿದ್ದೇವೆ ಎಂದು ಪರ್ಮಿಷನ್ ಕೇಳಿದರು. ನೀವು ಪಟಾಕಿಗಳನ್ನು ಬ್ಯಾನ್ ಮಾಡಿದರೆ ನಮಗೆ ನಷ್ಟವಾಗುತ್ತದೆ ಎಂದು ಹೇಳಿದರು. ಇದಕ್ಕೆ ಸುಪ್ರೀಂ ಕೋರ್ಟ್ ಕಡೆಯಿಂದ ಮತ್ತೆ ಪರ್ಮಿಷನ್ ಅನ್ನು ನೀಡಲಾಯಿತು. ಸುಪ್ರೀಂ ಕೋರ್ಟ್ನವರು, ನಾವು ಕೇವಲ ಬೇರಿಯಂ ನೈಟ್ರೇಟ್ ಉಪಯೋಗಿಸಿರುವ ಪಟಾಕಿಯನ್ನು ಬ್ಯಾನ್ ಮಾಡಿದ್ದೇವೆ, ಉಳಿದಿರುವ ಪಟಾಕಿಗಳನ್ನು ನಾವು ಬ್ಯಾನ್ ಮಾಡಿಲ್ಲವೆಂದು ಹೇಳಿದರು. ಯಾಕೆ ಈ ಬೇರಿಯಂ ನೈಟ್ರೇಟ್ ಅನ್ನು ಬಳಸುತ್ತಿದ್ದರು? ಪಟಾಕಿಗಳಲ್ಲಿ ಹಸಿರು ಬಣ್ಣ ಬರುವುದಕ್ಕೆ ಮತ್ತು ಹೆಚ್ಚಿನ ಸಮಯದವರೆಗೂ ಉರಿಯುವುದಕ್ಕೆ ಬಳಸಲಾಗುತ್ತಿತ್ತು. ಈ ಬೇರಿಯಂ ವಾತಾವರಣದಲ್ಲಿ ಮಿಶ್ರಣವಾಗಿ ಮೋಡಗಳಲ್ಲಿ ಸೇರಿ ನಂತರ ಮಳೆ ಬೀಳುತ್ತದೆ. ಇದರಿಂದ ನಾವು ಕುಡಿಯುವ ನೀರಿನಲ್ಲಿ ಮಿಶ್ರಣವಾದರೆ ನಮಗೆ ಕಾಯಿಲೆಗಳು ಬರುವ ಸಾಧ್ಯತೆ ಇದೆ. ಆದ್ದರಿಂದ ಈ ಬೇರಿಯಂ ನೈಟ್ರೇಟ್ ಪಟಾಕಿಯನ್ನು ನಿಷೇಧ ಮಾಡಲಾಗಿದೆ ಎಂದು ಹೇಳಿದರು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಹಾಗೆಯೇ ಶಿವಫ್ಯಾಕ್ಸಿನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.